ನಮಸ್ಕಾರ. ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಪ್ರಿಯಾ. ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರುಜಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಹಾಗೆ ಗೊತ್ತೇ ಇದೆ, ನಮ್ಮ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ ಇವತ್ತೊಬ್ರು ಗೆಸ್ಟ್ ಇರ್ತಾರೆ ಅಂತ. ಬೆಂಗಳೂರಿನ ಬಿಟಿಎಂ ಲೇಔಟ್ ನಿಂದ ಬಂದಿದ್ದಾರೆ ಅರವಿಂದ್, ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಇವರು. ಅವರು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡ್ತಾರೆ. ನಮಸ್ತೆ ಅರವಿಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ 18 ಇಯರ್ಸ್ ಇಂದ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಲೆಕ್ಚರರ್ ಆಗಿದ್ದೀರಾ, ಸೊ ನಕ್ಷತ್ರ ನಾಡಿ ಕಲಿಬೇಕು ಅನ್ನೋ ಆಸಕ್ತಿ ಹೇಗ್ ಬಂತು? ಆಸಕ್ತಿ ಅನ್ನೋದಕ್ಕಿಂತ ನಾವು ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಾರೆ ಮಕ್ಕಳು ಒಂದೊಂದರ ಒಂದೊಂದರ ರೀತಿಯಲ್ಲಿ ಆಡ್ತಿರ್ತಾರೆ. ಏನ್ ಕಾರಣ ಅಂತ ತಿಳಿದಾಗ ಅವ್ರದ್ದು ಪ್ರಾರಬ್ಧ ಕರ್ಮ ಇರ್ಬೋದು ಅಥವಾ ಜಾತಕ ನೋಡಿದಾಗ ಗೊತ್ತಾಗುತ್ತೆ ರಾಹು ಇರ್ತಾನೆ ಇಲ್ಲ ಅಂದ್ರೆ ಸಾಡೆ ಸಾತ ನಡೀತಾ ಇರುತ್ತೆ. ಅದು ನಮಗೆ ನೋಡಕ್ ಗೊತ್ತಾಗ್ತಿರ್ಲಿಲ್ಲ. ಮಕ್ಕಳಿಗೋಸ್ಕರ ಕಲ್ತಿದ್ದ? ಮಕ್ಕಳಿಗೋಸ್ಕರ ಕಲ್ತಿದ್ದು. ಓಕೆ. ಆಮೇಲೆ ಅವ್ರಿಗೆ ಯಾವ ರೀತಿ ಹೇಳ್ಕೊಟ್ರೆ ಕಲಿತಾರೆ, ಆಮೇಲೆ ಇದಕ್ಕೆ ತಂತ್ರ ಮಂತ್ರ ಏನಾದ್ರು ಇದೆಯಾ, ಅದಕ್ಕೋಸ್ಕರ ಬುಕ್ ಪರ್ಚೇಸ್ ಮಾಡಾಯ್ತು. ಸೊ ಅದನ್ನ ಇವಾಗ ರೂಢಿ ರೂಪದಲ್ಲಿ ತಂದಿದ್ದು ಆಯ್ತು. ಈಗ 10th ಸ್ಟ್ಯಾಂಡ್ ಎಕ್ಸಾಮ್ ನಡೀತಾ ಇದೆ, ಪಿ ಯು ಸಿ ಎಕ್ಸಾಮ್ಸ್ ನಡೀತಾ ಇದೆ, ತುಂಬಾ ಉಪಯೋಗ ಆಗುತ್ತೆ ಬುಕ್ ಇಂದ. ಸೊ ನಿಮ್ಮಂತ ಲೆಕ್ಚರರ್ ಪ್ರತಿಯೊಂದು ಸ್ಕೂಲಲ್ಲೂ ಅಟ್ ಲೀಸ್ಟ್ ಒಂದು 3 ಜನ ಆದ್ರೂ ಇದ್ರೆ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ಗಳು ಕಲ್ತಿಲ್ಲ ಅಂದ ತಕ್ಷಣ ಹೊಡೆಯೋದು ಅಥವಾ ಡಿಸ್ಕರೇಜ್ ಮಾಡೋದೆಲ್ಲ ಇದ್ದೇ ಇರುತ್ತೆ. ಇಲ್ಲ ಏನ್ ಓದ್ತೀಯಾ ನೀನು ಅಂತ ಹೇಳ್ತಾರೆ, ಪೇರೆಂಟ್ಸ್ ಕರೆದ್ಬಿಟ್ಟು ಒಂದು ನಿಮ್ ಮಕ್ಳು ಚೆನ್ನಾಗಿ ಓದ್ತಾ ಇಲ್ಲ ನೋಡ್ಕೊಳ್ಳಿ ಅಂತ ಹೇಳೋದಿರುತ್ತೆ. ನೀವು ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ನಕ್ಷತ್ರ ನಾಡಿಯಿಂದ ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ, ಅದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಅಲ್ವಾ. ಸೊ ಹೇಳಿ, ನಕ್ಷತ್ರ ನಾಡಿಯ ಕ್ಲಾಸಸ್ ಗುರುಜಿ ಬಗ್ಗೆ ಏನ್ ಹೇಳ್ತೀರಾ? ನಕ್ಷತ್ರ ನಾಡಿನ 4ದಿಂದ ಹೇಳ್ಕೊಡ್ತಿದ್ದಾರೆ ಗುರುಜಿ ಅವರು. ನಾನು ಫಸ್ಟ್ ಫೀಸ್ ಕಟ್ಟಕ್ ಹೋದಾಗ ಫಸ್ಟ್ ನಂಗೆ ಕೇಳಿದ್ದೆ ಎಷ್ಟು ದಿನ ಕ್ಲಾಸ್ ನಡೆಯುತ್ತೆ ಅಂತ. ಅವ್ರು 4 ಡೇಸ್ ಅಂದ ತಕ್ಷಣ ಓಕೆ ಮೇಡಮ್ ತಗೊಳ್ಳಿ ಫೀಸ್ ಅಂದೆ. ಯಾಕಂದ್ರೆ ಒಂದಿನ 2 ದಿನದಲ್ಲಿ ಕಲಿಯಕ್ಕಂತೂ ಸಾಧ್ಯ ಇಲ್ಲ. 4 ದಿವಸ ಅಂದಾಗ ಪ್ಲಸ್ ಒಂದು ಗ್ಯಾಪ್ ಕೊಡ್ತಾರೆ. ಅವಾಗ ನನ್ಗೆ ಗೊತ್ತಾಯ್ತು, ಓ ಪ್ರಾಕ್ಟೀಸ್ ಮಾಡೋಕೆ ಬರಬೇಕು. ಸಿ ಯಾವುದೇ ವಿದ್ಯೆ ಕಲಿಬೇಕಂದ್ರೆ ಪ್ರಾಕ್ಟೀಸ್ ಇಲ್ಲದೆ ಏನೂ ನಡೆಯಲ್ಲ. ಆಮೇಲೆ ಇವರಂತೂ ಹೇಳ್ಬೇಕಂದ್ರೆ ತಪಸ್ವಿಗಳೇ. ತಪಸ್ ಮಾಡಿಲ್ಲ ಅಂತಂದ್ರೆ ಈ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ. ಅದು ಹೆಂಗೆ ಅಂತಂದ್ರೆ 8:30 ಅಂತಾರೆ, 8:30 ಕ್ಲಾಸ್ ಶುರು ಆಗುತ್ತೆ. 2 ಅವರ್ಸು, ನೆಕ್ಸ್ಟ್ ಟೀ ಬ್ರೇಕ್ ಇರುತ್ತೆ, ಅದಾದ್ಮೇಲೆ 2 ಅವರ್ಸು ಲಂಚ್ ಬ್ರೇಕ್. ವೆರಿ ಪಂಕ್ಚುಯಲ್. ವೆರಿ ಪಂಕ್ಚುಯಲ್. ಅದು ಹೇಗೆ ಅಂತಂದ್ರೆ ನಿಂತ್ಕೊಂಡೇ ಪಾಠ ಮಾಡ್ತಾರೆ. ನೀವು ಲಾಸ್ಟ್ ಹಾಫ್ ಅನ್ ಅವರ್ 6:30 ಏನೋ ಸ್ವಲ್ಪ ಕೂತ್ಕೊಂತಾರೆ ಅಷ್ಟೇ ಹೊರತು 8:30 ಆಲ್ಮೋಸ್ಟ್ 6:30 ತನಕ ನಿಂತ್ಕೊಂಡು ಸಂಯಮದಿಂದ ಪೇಷನ್ಸ್ ಇಂದ ಜನರದೆಲ್ಲ ಕೇಳಿ ಕ್ವಶನ್ಸ್ ಕೇಳಿ ಹೇಗೆ ಹೇಳ್ಕೊಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಏನೂ ಗೊತ್ತಿಲ್ಲದವರೆಗೂ ಅರ್ಥ ಆಗತ್ತಾರೆ ಹೇಳ್ಕೊಡ್ತಾರೆ. ಅದಕ್ಕೆ ಕಾರಣ ಈ ಉಂಗ್ರ ಅಂತಾನೆ ಹೇಳ್ಬೋದು ಒಂದ್ ರೀತಿಲಿ. ಯಾಕಂದ್ರೆ ಗುರುಜಿ ಅವ್ರು ಎಷ್ಟು ಫಿಟ್ ಆಗಿದ್ದೀರ ನೋಡ್ತಾ ಇದ್ದೀರಲ್ಲ. ಫಿಟ್ನೆಸ್ ಇದ್ರೇನೆ ಅಷ್ಟು ಎಂತೂ ಇರಕ್ ಸಾಧ್ಯ ಅಲ್ವಾ? ಅದನ್ನ ಕೇಳ್ಬೇಕು, ಸೀಕ್ರೆಟ್ ಏನ್ ಹೇಳ್ಕೊಟ್ಟಿಲ್ಲ. ನಾನು ಹಾಕೊಂಡಿದ್ದೀನಿ ಅದಕ್ಕೆ ಉಂಗ್ರ ನೋಡ್ತಾ ಇದೀರಾ. ನಾನು ಕೂಡ ಫಿಟ್ ಆಗಿರೋದ್ರಿಂದ ಅದಂತೂ ಆ ರೀತಿ ಇದೆ ಅಂತಾನೆ ಹೇಳ್ಬೋದು. ಹಾಗೇನೆ ಗುರುಜಿ, ಕಲ್ತಿರೋದ ಸ್ಟೂಡೆಂಟ್ಸ್ ಗಳು ಬರ್ತಾರೆ, ನಿಮ್ ಬಗ್ಗೆ ಎಲ್ಲ ಮಾತನಾಡ್ತಾರೆ. ಹಾಗೇನೆ ಮೈಸೂರಲ್ಲಿ ರೀಸೆಂಟ್ ಆಗಿ ಕ್ಲಾಸಸ್ ನ ಮುಗಿಸಿದೀರಾ, ಇವಾಗ ನೆಕ್ಸ್ಟ್ ಹುಬ್ಳಿಯಲ್ಲಿ ಕ್ಲಾಸಸ್ ತಗೊಳ್ತಾ ಇದೀರಲ್ಲ ಮಾರ್ಚ್ 25 ಹಾಗೂ 26 ತಾರೀಕಿಗೆ. ಸಾಕಷ್ಟು ಜನ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂತ ಇದಾರೆ. ಬೆಂಗಳೂರಲ್ಲಂತೂ ತುಂಬಾ ಜನ ಕೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಕ್ರೌಡ್ ಈ ತರ ಫಿಲ್ ಆಗ್ತದೆ, ಏನಿಸ್ತದೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಕ್ರೌಡ್ ನೋಡೋದ್ ಬೇಡ, ಪ್ರತಿಯೊಬ್ಬರಿಗೂ ಜ್ಞಾನ ಹೋಗ್ಬೇಕಷ್ಟೇ. ಎಷ್ಟು ಜನ ಇದಾರೆ, ನಂಬರ್ಸ್ ಬೇಡ ನಮಗೆ. ನಾನ್ ನಂಬರ್ಸ್ ನೋಡಲ್ಲ, ಯಾಕಂದ್ರೆ ನಾನು ಲಾಸ್ಟ್ 1.5 ವರ್ಷದಿಂದ ಮಾಡಿದಾಗ ಯಾವ್ದೋ ಒಂದು ಊರ್ ಬೇಡ, ಆ ಊರ್ ಹೋದಾಗ ಬರೀ 9 ಜನ ಇದ್ರು, ಅವ್ರಿಗೂ ಪಾಠ ಮಾಡಿದೆ. ಆ 9 ಜನದ ಪಿಕ್ಚರ್ ಹಾಕಿದೀನಿ, ಅದನ್ನ ಹೈಡ್ ಅಂಡ್ ಸೀಕ್ ಏನ್ ಮಾಡಿಲ್ಲ. ಓ ನನಗೆ ಕಮ್ಮಿ ಜನ ಅಂತ ಹೇಳ್ಬಿಟ್ಟು ನಾನು ಹಾಕದೇ ಇರೋದಿಲ್ಲ, ಯಾಕಂದ್ರೆ ಇಬ್ರು ಬಂದ್ರು ಪಾಠ ಮಾಡ್ತೀನಿ. ಆ ರೀತಿ ಡಿಸೈಡ್ ಮಾಡಿದ್ದೆ. ಅದು ಯಾವ್ದೋ ಒಂದು ಊರ್ ಇತ್ತು, ಅದು ಬೇಡ. ಅದು ಸೊ ಆ ಕಾರಣದಿಂದ ಬೇಜಾರಾಗ್ಬಾರ್ದು ಅವ್ರಿಗೆ. ಮತ್ತೆ 9 ಜನರಿಂದ ಇನ್ನೊಂದ್ 9 ಜನ ಬಂದ್ರೆ ಅದೇ ಒಂದು ಆತರ. ಆತರ 9 ಬಂದಿದ್ರು, 185 ಬಂದಿದ್ರೆ ಈಗ ಮೊನ್ನೆ ಇದ್ರಲ್ಲೂ 100 ಜನನು ಆಗಿದಾರಲ್ಲ ಇದ್ರಲ್ಲಿ ಮೈಸೂರಲ್ಲಿ. ಆ ರೀತಿ ನಂಬರ್ ಗಳಿಗೆ ಏನ್ ತೊಂದ್ರೆ ಇಲ್ಲ, ಬಟ್ ಎಷ್ಟು ಜನಕ್ಕೆ ನಾನು ಜ್ಞಾನ ಕೊಟ್ಟೆ, ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಜನಕ್ಕೆ ಕೊಟ್ಟೆ ಅದು ಮುಖ್ಯ, ಅದು ಇಂಪಾರ್ಟೆಂಟ್. ಈಗ ನೋಡಿ, ನಾನು ಕೊಟ್ಟಿರ್ತಕ್ಕಂತ ಒಂದು ಜ್ಞಾನ ಇವ್ರು ಅರವಿಂದ್ ಅವರು ಮಕ್ಕಳಿಗೆ ನೋಡ್ಕೊಂಡು ಅವ್ನಿಗೆ ಯಾವ ತಪ್ಪು ಸರಿ ದಾರಿಗಳನ್ನ ನೋಡ್ಕೊಂಡು ಹೋಗ್ತಾ ಇದಾರೆ. ಹೌದು. ಈ ರೀತಿ 4 ದಿವಸದಲ್ಲಿ ಕಲಿತು ಹೇಳಿದ್ದಾರೆ. ಇಲ್ಲಿ ದಿನಗಳು ಅಂತ ಲೆಕ್ಕ ತಗೊಂಡಾಗ ಸ್ವಲ್ಪ ಸ್ಪಷ್ಟನೆ ಮಾಡೋದೇನು ಅಂದ್ರೆ ಹೆಚ್ಚು ಕಮ್ಮಿ 40 ಗಂಟೆಗಳ ಕಾಲ ಕಲಿತಕ್ಕಂಥದ್ದು ಅಂತ ಮೈಂಡ್ ಅಲ್ಲಿ ಇಟ್ಕೋಬೇಕು. ಈಗ ಅನೇಕ ತರಗತಿಗಳು ಎಷ್ಟೊಂದು ಜನ ಮಾಡ್ತಾ ಇದಾರೆ, 1 ಅವರ್ 2 ಅವರ್ ಸಂಡೇಸ್ ಕ್ಲಾಸಸ್ ಮಾಡ್ತಾರೆ, 2 ಅವರ್ ಅಂತ ಹೇಳ್ತಾರೆ. ಅಲ್ಲಿ ಬರೋದು ಅದು ಇದು ಮಾತಾಡೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಪಾಠ ಮಾಡೋದು 1 ಅವರ್. ತಿಂಗಳಲ್ಲಿ 4 ಅವರ್ ಆಕ್ಚುಲ್ ಆಗಿ
ನಾಲ್ಕು ಅವರ್ ಮಲ್ಟಿಪ್ಲೈ ಮಾಡಿದ್ರೆ 12 ಅಂತಂದ್ರೆ ಅಲ್ಲೂ 48 ಬಂದಿದ್ದು ಅಲ್ವಾ. ಸೊ ಇಲ್ಲಿ 4 ದಿವಸ ಅಂತ ತಾತ್ಸಾರ ಮಾಡ್ತಾರೆ, ಅಲ್ಲೂ ಅಷ್ಟೇನೆ ಅವರ್ಸ್ ಲೆಕ್ಕ ತಗೊಂಡ್ರೆ. ಇಲ್ಲಿ ನಾನು ಅವರು ಅರವಿಂದ್ ಅವ್ರು ಹೇಳ್ದಂಗೆ ಒಂದು ನಿಮಿಷ ವೇಸ್ಟ್ ಆಗಲ್ಲ, ಯಾಕಂದ್ರೆ ನಾನ್ ವೇಸ್ಟ್ ಮಾಡಿದ್ರೆ ಅವ್ರಿಗೆ ವೇಸ್ಟ್ ಆಗುತ್ತೆ ಅಂತ ಒಂದು ಸೆಕೆಂಡ್ ವೇಸ್ಟ್ ಮಾಡಲ್ಲ. ಅಷ್ಟು ಕರೆಕ್ಟ್ ಆಗಿ ಯಾವ್ದಾದ್ಮೇಲೆ ಯಾವ್ದು, ಯಾವ್ದಾದ್ಮೇಲೆ ಯಾವ್ದು, ನಿದ್ದೆ ಬರ್ಸಲ್ಲ ಯಾರಿಗೂ, ನಿದ್ದೆ ಬರೋದು ಇಲ್ಲ ಬಿಡಿ. ಖುಷಿ ಖುಷಿಯಾಗಿರ್ಬೇಕು, ಎಷ್ಟು ಲೈವ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತಂದ್ರೆ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ ನಮ್ಗೆ ವಯಸ್ಸಾಗಿದೆ, ನನಗೆ 65 ಒಂದ್ ದಿವಸನು ಈ ತರ ಕುತ್ಕೊಂಡಿರ್ಲಿಲ್ಲ, ಅದ್ ಹೆಂಗ್ ಕುತ್ಕೊಂಡು 9-6 ಅಂತಾರೆ. ಆ ರೀತಿ ಸಬ್ಜೆಕ್ಟ್ ಮಾಡಿಸುತ್ತೆ, ನಾನು ಅದಕ್ಕೆ ಒಗ್ಗಿ ಆ ರೀತಿ ಮಾಡಿಸ್ತಾ ಇದೀನಿ. 4 ದಿವಸದಲ್ಲಿ ಹೋಗುತ್ತೆ, ಆಮೇಲೆ ಇನ್ನ ಖುಷಿ ಆದ್ಮೇಲೆ ಪ್ರಾಕ್ಟೀಸ್ ಪರ್ಫೆಕ್ಟ್ ಆಗೋದಕ್ ಸಾಧ್ಯ. ಗುರುಜಿ ವಿದ್ಯಾನ ಹೇಳ್ಕೊಡ್ತಾರೆ, ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದ್ ಜನರ ಮೇಲೆ ಪ್ರಯೋಗ ಮಾಡಿದಾಗ್ಲೇ ಗೊತ್ತಾಗೋದು. ಗುರುಜಿ ಅದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ಕಾರ, ನಾನ್ ಮಂಗಳೂರಿಂದ ಮಾತಾಡುದು, ವಂದನ ಅಂತ. ಓಕೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಲಿಕ್ಕಿತ್ತು. ಸರಿ ಹೇಳಿ, ಅವ್ರ ಹೆಸರು ಹೇಳಿ, ಹುಟ್ಟಿರೋ ದಿನಾಂಕ ಹೇಳಿ. ಅವನದ ಆದರ್ಶ ಅಂತ, 27/1995. ಸ್ವಲ್ಪ ನಿಧಾನ, 27/1995. 1995 ಹೌದು. 27/1995 ಟೈಮಿಂಗ್ಸ್? 10:55 ರಾತ್ರಿ. ರಾತ್ರಿ 10:55. ಸ್ಥಳ? ಸ್ಥಳ ಮಂಗಳೂರು. ಮಂಗಳೂರು. ಏನ್ ಪ್ರಶ್ನೆ ಕೇಳಬೇಕಿತ್ತು ಕೇಳಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್. 27/1995 10:55 ಮಂಗಳೂರು ಅಲ್ವಾ? ಹೌದು, ರಾತ್ರಿ. ರಾತ್ರಿ 10:55 ರಾತ್ರಿ. 10:55 ರಾತ್ರಿ PM ರಾತ್ರಿ. ಓಕೆ, ಹೇಳಿ, ಏನ್ ಕೇಳ್ಬೇಕಾಯ್ತು? ನಾನು ಅವನು CA ಮಾಡ್ತಾ ಇದ್ದೀನಿ ಈಗ, ಒಂದ್ 4 ಸ್ವಲ್ಪ ಟೆನ್ಷನ್ ಮಾಡ್ತಾನ ಅವನು. ಒಂದ್ ದಿವಸ ಸರಿ ಇರ್ತಾನೆ, ಮತ್ತೊಂದ್ ದಿವಸ ಟೆನ್ಷನ್ ಮಾಡ್ತಿರ್ತಾನೆ. ಮತ್ತೆ ಆರೋಗ್ಯ ತುಂಬಾ ಸಮಸ್ಯೆ ಎಲ್ಲ ಉಂಟು, ಅದ್ ಯಾಕೆ ಹಾಗೆ ಅಂತ ಕೇಳಿಕ್ಕೆ. ಶುಕ್ರದಶೆ ಶನಿ ಭುಕ್ತಿ ನಡೀತಾ ಇದೆ, ಶುಕ್ರ ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಶುಕ್ರ ದಶೆ 239/1510247, ಶನಿ 5/6/1239. 236 ಸ್ವಲ್ಪ ರೀತಿ ಹಲುಸಿನೇಷನ್ ಅಂತ ಹೇಳ್ತೀವಿ, ಸ್ವಲ್ಪ ಡಿಪ್ರೆಷನ್ ಅಂತ ಹೇಳ್ತೀವಿ. ಆ ಡಿಪ್ರೆಷನ್ ಇರತಕ್ಕಂತ ಮೈಂಡ್ ಇವಾಗಿಲ್ಲ, ಮುಂಚೆಯಿಂದನೂ ಇದೆ, ಸ್ವಲ್ಪ ದಿವಸ ಕಾಲ ಇರುತ್ತೆ. ಇದನ್ನ ಹೋಗ್ಲಾಡಿಸ್ಕೊಳ್ಳಕ್ಕೆ ಬಹಳ ಈಸಿ ಸುಲಭವಾಗಿರತಕ್ಕಂತ ಒಂದು ತಂತ್ರ. ಶನಿ ರಾಹುವಿನ ನಕ್ಷತ್ರದಲ್ಲಿ ಇದ್ದಾಗ ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತಾರೆ. ಬಹಳ ಸುಲಭವಾಗಿರ್ತಕ್ಕಂಥದ್ದು, ಬಹಳ ಮನೇಲೆ ಮಾಡ್ತಕ್ಕಂಥದ್ದು. ಒಂದು ಕರಿ ಎಳ್ಳು ತಗೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಉದ್ದಿನಕಾಳು, ಎರಡನ್ನು ಮಿಕ್ಸ್ ಮಾಡಿ ತಲೆದಿಂ ಕೆಳಗಡೆ ಇಟ್ಕೊಳ್ಳಿ. ತಲೆದಿಂ ಕೆಳಗೆ ಇಟ್ಕೊಂಡು ಬೆಳಗಿನ ದಿವಸ ನೀವು ಅದನ್ನ ಯಾವ್ದಾದ್ರು ಪಕ್ಷಿಗೆ ಹಾಕ್ಬೇಕು. ಪಕ್ಷಿಗೆ ಹಾಕದ ನಂತರ ಅವತ್ತಿನ ದಿವಸ ಮನೆಯಲ್ಲಿ ಉದ್ದಿನ ವಡೆ ಒಂದು ಸ್ವಲ್ಪ ಮಾಡ್ಬೇಕಾಗತ್ತೆ. ಉದ್ದಿನ ವಡೆ ಮಾಡಿ ಅದನ್ನ ಪ್ರಸಾದ ರೀತಿ ಯಾವ್ದಾರು ಒಂದು ಜನಗಳಿಗೆ ಯಾವ್ದಾರು ಬಡವರಿಗೆ ಕೊಡ್ಬೇಕಾಗತ್ತೆ. ಇದನ್ನ ರೀತಿ ಮಾಡಿ ಖಂಡಿತ ಚೇಂಜಸ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತೆ ಬಹಳಷ್ಟು ಜನ ಮಂಗಳೂರಿಂದ ಕ್ಲಾಸಸ್ ಮಾಡಿ ಅಂತ ಕೇಳ್ತಾ ಇದ್ರು. May 27 ಮಂಗಳೂರಿಗೆ ಮತ್ತೆ ಬರ್ತಾ ಇದೀನಿ, 18-19 ಹೈಯರ್ ಕ್ಲಾಸ್. ಸೊ ಅದಕ್ಕೆ ಬರ್ತಾ ಇದಾರೆ ಹಳೆ ಸ್ಟೂಡೆಂಟ್. ಬಟ್ ಮತ್ತೆ ಅಲ್ಲಿ ಮಾಡಿ ಅಂತ ಹೇಳಿದ್ರು, ಮೇ ಮಲೇಷ್ಯಾದಿಂದ ಬಂದಿದ ತಕ್ಷಣನೇ ನೆಕ್ಸ್ಟ್ ವೀಕ್ ಅಲ್ಲೇ 27 ಮಂಗಳೂರಲ್ಲಿ ಕ್ಲಾಸಸ್ ನಾರ್ಮಲ್ ನಕ್ಷತ್ರ ನಡೆಯುತ್ತೆ. ಒಳ್ಳೇದಾಗ್ಲಿಮ್ಮ. ಸರಿ, ಹಾಗಿದ್ರೆ ಮಂಗಳೂರಲ್ಲಿ 18-19 ಮಾರ್ಚ್ ತಿಂಗಳಲ್ಲಿ ಹೈಯರ್ ಕ್ಲಾಸ್ ತಗೊಳ್ತಾರೆ. ನಕ್ಷತ್ರ ನಾಡಿಗೆ ಸ್ವಲ್ಪ ವೇಟ್ ಮಾಡಬೇಕು, May 27 ಅಂತ ಗುರುಜಿ ಹೇಳಿದರೆ. ಎಲ್ಲಿ ಜಾಗ ಸ್ಥಳ ಎಲ್ಲ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆಸದ್ದುವಾಗಿದೆ. ಹಲೋ, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ. ನನ್ನ ಹೆಸರು ಉಮೇಶ್ ಅಂತ. ಉಮೇಶ್ ಅವರು ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ಹೇಳಿ, ನಿಮ್ಮ ಜನ್ಮದಿನಾಂಕ ಹೇಳಿ. ಟಿವಿ ಆಫ್ ಮಾಡಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಕೇಳಿಸ್ತಾ ಇದೆಯಾ? ಸರಿ ಹೇಳಿ. ಹುಟ್ಟಿರೋ ದಿನಾಂಕ ಹೇಳಿಪ್ಪ. ಹಲೋ ಮೇಡಮ್. 18 1982. ಓಕೆ, ಹುಟ್ಟಿರೋ ಟೈಮಿಂಗ್ಸ್? ಟೈಮಿಂಗ್ಸ್ ಮಾರ್ನಿಂಗ್ 5:30 ಮೇಡಮ್. ಮಾರ್ನಿಂಗ್ 5:30. ಟಿವಿ ನೋಡ್ಕೊಂಡು ನಿಧಾನಕ್ಕೆ ಆನ್ಸರ್ ಮಾಡ್ಬಿಡಿಪ್ಪ, ನಿಮ್ ಪ್ರಶ್ನೆ ಕೇಳಕ್ ನಿಮ್ಗೆ ತಡ ಆಗುತ್ತೆ. ಹುಟ್ಟಿರೋ ಸ್ಥಳ ಹೇಳಿ. ಶಿವಮೊಗ್ಗ ಮೇಡಮ್. ಸ್ಥಳ ಯಾವ್ದು? ಧನ್ಯವಾದಗಳು ಕರೆ ಮಾಡಿದಾಗ ದಯವಿಟ್ಟು ಮಾತಾಡಬೇಡಿ ಅಂತ ಕರೆ ಕಟ್ಟಾಗಿದೆ ಗುರುಜಿ. ಓಕೆ, ಕೊಟ್ಟಿರ್ತಕ್ಕಂತ ಸಮಯದ ಆಧಾರದ ಮೇಲೆ ನೋಡಿದಾಗ 18/1982 20 ಆಗಿದೆ. ಸೊ ನೋಡೋಣ ಏನ್ ಕಾಂಬಿನೇಷನ್ ಬರುತ್ತೆ 18 ಅಂತ. ಓಕೆ, ಇನ್ನೊಂದ್ ಕಾಲ್ ತಗೊಳ್ಳಿ, ಮಾತಾಡೋಣ ಅನ್ಸುತ್ತೆ ಆಮೇಲೆ. ಓಕೆ, ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆ ಕೇಳ್ಬೇಕಿತ್ತು. ನಿಮ್ ಹೆಸರು ಹೇಳಿ, ಹುಟ್ಟಿರೋ ದಿನಾಂಕ ಹೇಳಿ. ಪ್ರತಿಭಾ ಅಂತ. ಪ್ರತಿಭಾ ಅವರೇ? 6/2/1978. ಟೈಮಿಂಗ್ಸ್? ಮಧ್ಯಾಹ್ನ 3:30. 3:30 ಮಧ್ಯಾಹ್ನ. ಓಕೆ. ಸ್ಥಳ? ಶಿವಮೊಗ್ಗ. ಶಿವಮೊಗ್ಗ. ಏನ್ ಪ್ರಶ್ನೆ ಕೇಳ್ಬೇಕಿತ್ತು?
ನಮ್ ಫೈನಾನ್ಶಿಯಲ್ ತುಂಬಾ ಪ್ರಾಬ್ಲಮ್ ಇದೆ. ಓಕೆ, ದುಡ್ಡಿನ ಸಮಸ್ಯೆ. ಗುರುಜಿ ಇದ್ರ ಬಗ್ಗೆ ಮಾತನಾಡ್ತಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಪ್ರಸ್ತುತ ಈಗ ನಿಮಗೆ ಗುರುದೇಶ ನಡೀತಾ ಇದೆ. ಗುರುದೇಶದಲ್ಲಿ ಬರ್ತಕ್ಕಂಥದ್ದು 2019 ಶನಿ ಭುಕ್ತಿ, ಗುರು ಮತ್ತೆ ಶನಿ ಏನ್ ಕಾಂಬಿನೇಷನ್ ತಗೊಳ್ತಾ ಇದೆ. ಮೇಲ್ಗಡೆ ಟಾಪ್ ಅಲ್ಲಿ 12 ಬಂದಿದೆ, 6-12 ಸಾಲ ಇರತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ. ಶನಿಲಿ 2-8-9-12 ಬರ್ತಾ ಇದೆ, 8-9-12 ಅದನ್ನು ಚೆನ್ನಾಗಿಲ್ಲ. ಮುಂದೆ ಬರ್ತಕ್ಕಂಥ ಬುಧದೇಶನೂ ಚೆನ್ನಾಗಿಲ್ಲ, ಕೇತುನು ಚೆನ್ನಾಗಿಲ್ಲ, ಶುಕ್ರನೂ ಚೆನ್ನಾಗಿಲ್ಲ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ನಮಃ ಯಥೇಚ್ಛವಾಗಿ ಹೇಳಿದ್ರೆ ಸ್ವಲ್ಪ 50% ಚೆನ್ನಾಗಿರುತ್ತೆ. ಸಾಲ ಹೋಗೋಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇರ್ತಕ್ಕಂಥ ನಿಮ್ಮ ಇರ್ತಕ್ಕಂಥ ಆಸ್ತಿ ಪಾಸ್ತಿ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಸ್ವಲ್ಪ ಸೇಫ್ ಗಾರ್ಡ್ ಮಾಡಿಕೊಂಡು ಎಲ್ಲಿ ತೀರ್ಸಕ್ಕಾಗುತ್ತೋ ತೀರ್ಸಕ್ ಮಾಡಿ. ಬಿಸ್ನೆಸ್ ಇನ್ನೊಂದು ಹೋಗಿ ಮಾಡಿ ನಾನು ದುಡ್ಡು ಮಾಡ್ತೀನಿ ಅದು ಮಾಡ್ತೀನಿ ಅಂದ್ರೆ ಒಂದು ತೂತ್ ಮುಚ್ಚಕ್ಕೆ ಹೋಗಿ ಇನ್ನೊಂದು ತೂತ್ ಓಪನ್ ಮಾಡಿ ಅದನ್ನ ಮುಚ್ಚತಾ ಇರ್ತೀರಾ. ತೂತ್ಗಳು ಜಾಸ್ತಿ ಆಗುತ್ತೆ, ದಯವಿಟ್ಟು ಬೇಡ. ಇರೋದನ್ನೇ ಮೇಂಟೈನ್ ಮಾಡಿಕೊಂಡು ಕ್ಲಿಯರ್ ಮಾಡಕ್ ನೋಡಿ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಬೆಂಗಳೂರಿನಲ್ಲಿ ಏಪ್ರಿಲ್ 22 ಹಾಗೂ 23 ತಾರೀಕಿಗೆ ನಕ್ಷತ್ರ ನಾಡಿಯ ಕ್ಲಾಸಸ್ ತಗೊಳ್ತಿದ್ದಾರೆ ಗುರುಜಿಯವರು. 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ನೀವೇ ತಿಳ್ಕೋಬಹುದು, ಎಕ್ಸಾಕ್ಟ್ ಪ್ರಿಡಿಕ್ಟ್ ಮಾಡಬಹುದು ಅಂತ ಬಂದಿರುವಂತ ಪ್ರತಿಯೊಂದು ಸ್ಟೂಡೆಂಟ್ಸ್ ಕೂಡ ಹೇಳ್ತಾ ಇದಾರೆ. ಅರವಿಂದ್ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಖಂಡಿತ ನಾನು ಕೇಳ್ತೀನಿ. ಅದಕ್ಕೂ ಮುಂಚೆ ಸಣ್ಣದೊಂದು ವಿರಾಮ ತಗೊಂಡು ವಾಪಸ್ ಬನ್ನಿ. ಸಣ್ಣದೊಂದು ವಿರಾಮದ ನಂತರ ನಕ್ಷತ್ರ ನಾಡಿಯ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ಹಾಗೆ ಅರವಿಂದ್ ಅವರೇ, ನಕ್ಷತ್ರ ನಾಡಿಯ ಕಲಿತ ತಕ್ಷಣ ಜೀವನದಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತ ಕಂಡುಕೊಂಡ್ರಿ ನೀವು? ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಈಗ ಒಬ್ರು ಮೆಡಿಕಲ್ ಚೆಕಪ್ ಹೋದಾಗ ಬ್ಲಡ್ ರಿಪೋರ್ಟ್ ಕೊಡ್ತಾರೆ, ಶುಗರ್ ರಿಪೋರ್ಟ್ ಕೊಡ್ತಾರೆ, ಬಿ ಪಿ ರಿಪೋರ್ಟ್ ಕೊಡ್ತಾರೆ. ಸುಮ್ಮನೆ ನೋಡ್ತಾರೆ, ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಡಾಕ್ಟರ್ ನೋಡೋ ತನಕ, ಡಾಕ್ಟರ್ ಹೇಳೋ ತನಕ ನಿಮ್ಗೆ ಗೊತ್ತಾಗಲ್ಲ, ಕಾಯಿಲೆ ಬೇಕು. ಅದೇ ತರ ಜಾತಕ ಮನೆ ಇಟ್ಕೊಂಡಿರ್ತೀರ, ಅದ್ರ ಬಗ್ಗೆ ನೋಡ್ತಾ ಇರ್ತೀರಾ, ಸುಮ್ನೆ ಏನೂ ಅರ್ಥ ಆಗಲ್ಲ. ರೂಲ್ಸ್ ಗೊತ್ತಿರಲ್ಲ, ಹೇಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಎಷ್ಟೋ ಜನ ದುಡ್ಡು, ಇವಾಗಂತೂ 1000 ಇಲ್ಲ 5,000 ರೂಪಾಯಿ ಪಿ ಡಿ ಎಫ್ ಕಳಿಸ್ತೀವಿ, ಇಮೇಲ್ ಕಳಿಸ್ತೀವಿ, ಬುಕ್ಕೆ ಕೊಡ್ತೀವಿ, ಪ್ರಿಂಟ್ ಔಟ್ ಅಂತೆಲ್ಲ ಕೊಡ್ತಾರೆ. ಆದ್ರೆ ನಿಮ್ಗೆ ಓದಕ್ ಗೊತ್ತಾಗಬೇಕಲ್ಲ, ಅದು ಏನಂತ ಗೊತ್ತಾಗಬೇಕು, ಏನಂತ ಗೊತ್ತಾಗಬೇಕು. ಸೊ ನಕ್ಷತ್ರ ನಾಡಿ ಬಂದು ಕಲಿತ್ರೆ ಇದರಷ್ಟು ಪ್ರೊಡಿಕ್ಷನ್ 99% ಪ್ರೊಡಿಕ್ಷನ್ ಬರುತ್ತೆ. ಆಮೇಲೆ ಮೊದಲು ಮೇನ್ ಥಿಂಗ್, ಯಾವುದೇ ವಿದ್ಯೆ ಕಲಿಬೇಕಂದ್ರೆ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಸುಮ್ಮನೆ ನಾನು ಹೇಳ್ತೀನಿ ಅಂತ ಹೋದ್ರೆ ಆಮೇಲೆ ಬಯಸ್ಕೊಂಡು ಬರ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಏನಾದರೂ ಆಗುತ್ತೆ. ಸೊ ಮೇನ್ ಥಿಂಗ್, ರಿಪೋರ್ಟ್ಗಳು ಇರ್ತವೆ, ನಿಮಗೆ ಓದಕ್ಕೆ ಬರಲಿಲ್ಲ ಅಂತಂದ್ರೆ ಬಂದು ಕ್ಲಾಸ್ ಅಟೆಂಡ್ ಆದರೆ ಮಾತ್ರ ರೂಲ್ಸ್ ಗೊತ್ತಾಗೋದು. ರೂಲ್ಸ್ ಗೊತ್ತಾದ್ರೆ ಈಸಿಯಾಗಿ ನೀವೇ ನಿಮ್ದು ಏನು ನಡೆಯುತ್ತೆ, ಹುಷಾರಾಗಿರ್ಬೇಕೋ ಬೇಡವಾ. ಆಮೇಲೆ ಇವಾಗ ಹೆಂಗೆ ಅಂತಂದ್ರೆ ನಿಮ್ಮ ಕರ್ಮದ ಪ್ರಕಾರ ಭವಿಷ್ಯನೂ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಯಾರೋ ಒಬ್ರಿಗೆ ಮೋಸ ಮಾಡ್ಬಿಟ್ಟು ನೀವು ಚೆನ್ನಾಗಿದೆ ಮುಂದೆ ಅಂತ ನೋಡಿ ಮೋಸ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಮುಂದೆ ಏನು ಮೋಸ ಹಾಗೆ ಆಗುತ್ತೆ, ಯಾಕೆಂದ್ರೆ ನಿಮ್ಮ ಮುಂಚೆ ಮೋಸ ಮಾಡಿರ್ತೀರ. ಹೌದು. ಸೊ ಕರ್ಮನೂ ಇನ್ಕ್ಲೂಡ್ ಆಗುತ್ತೆ, ಪ್ರಾರಂಭ ಕರ್ಮನೂ ಇನ್ಕ್ಲೂಡ್ ಆಗುತ್ತೆ, ಪ್ಲಸ್ ಮುಂದೆ ಏನಿದೆ ನೋಡ್ಕೊಂಡು ನೀವು ಮಾಡಿದಾಗ ಹುಷಾರಾಗಿರ್ಬೋದು. ತುಂಬಾ ಚೆನ್ನಾಗಿ ಹೇಳಿದ್ರು. ಇಷ್ಟು ದಿನ ನಂಗೆ ಅದು ಫ್ಲಾಶೇ ಆಗಿರ್ಲಿಲ್ಲ. ಆಕ್ಚುಲಿ ಎಲ್ಲರ ಮನೇಲೂ ಜಾತಕ ಇರುತ್ತೆ, ಜಾತಕ ತೋರ್ಸಕ್ ಒಬ್ರಲ್ಲ ಒಬ್ರು ಜ್ಯೋತಿಷ್ ಹತ್ರ ಹೋಗ್ಲೇಬೇಕಲ್ವಾ? ಸೊ ಅವ್ರವ್ರನ್ನ ಹುಡ್ಕೊಂಡು ಹೋಗೋದ್ ಬದಲು ನಾವೇ ಕಲ್ತ್ಬಿಟ್ರೆ ನಮ್ಮ ಮನೆಯವ್ರ ಜಾತಕನ ನಾವೇ ನೋಡ್ಕೋಬಹುದಲ್ಲ. ಸೊ ಕಂಪಲ್ಸರಿ ಮನೇಲಿ ಒಬ್ರು ಕಲೀಲೇಬೇಕಂತ ರೂಲ್ಸ್ ಮಾಡ್ಬೇಕಲ್ವಾ ಗುರುಜಿ? ಆಕ್ಚುಲಿ ಹೌದು, ಮನೇಲಿ ಫಸ್ಟ್ ಆಫ್ ಆಲ್ ರೂಲ್ಸ್ ಮಾಡಕ್ ಏನ್ ತೊಂದ್ರೆ ಇಲ್ಲ. ಜನ ಜ್ಯೋತಿಷ್ಯ ನಂಬಲ್ವಲ್ಲ, ಎಷ್ಟೊಂದ್ ಜನ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ವಾಹಿನಿಗೆ ಬಂದಿದ ತಕ್ಷಣ ಇವನು ಒಬ್ಬ ಬಂದ, ಡೈರೆಕ್ಟ್ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅಷ್ಟು ಮರ್ಯಾದೆ ಇಲ್ಲ. ಇವನು ಒಬ್ಬ ಬಂದ, ಆ ಲೆವೆಲ್ ಮರ್ಯಾದೆ ತಗೊಳ್ತಾ ಇದೀವಿ ನಾವೆಲ್ಲ. ಅದು ಇನ್ನೊಬ್ರು ಯಾರೋ ಮಾಡಿರೋದಕ್ಕೋಸ್ಕರ ಅವ್ರನ್ನು ಸೇರಿಸಿ ಒಂದೇ ಗುಂಪಲ್ಲಿ ಹಾಕ್ಬಿಟ್ಟಿದ್ದಾರೆ. ಪಾಸಿಟಿವ್ ಯೋಚನೆ ಮಾಡೋಣ ಗುರುಜಿ. ಪಾಸಿಟಿವ್ ಯೋಚನೆ ಮಾಡ್ಬೇಕು ಅಂದ್ರೆ ಫಸ್ಟ್ ಏನು ಅಂತಂದ್ರೆ ಜನಗಳು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಮಾಡಿರ್ತಕ್ಕಂಥ ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈ ಮನುಷ್ಯ ಸ್ಕ್ರಿಪ್ಟೆಡ್, ಮಾಡಿರ್ತಕ್ಕಂಥ ಹಳೆದೆಲ್ಲ ಮರ್ತು ಬಿಡ್ತಾರೆ. ಲಾಸ್ಟ್ ಅಲ್ಲಿ ಏನೋ ಒಂದು ಮಾಡಿದಾಗ ಅದು ಸ್ಕ್ರಿಪ್ಟ್ ಮೈಂಡಲ್ಲಿ ಉಳಿಯುತ್ತೆ. ಈಗ ಎಷ್ಟೊಂದ್ ಜನ ಏನೇನೋ ಸಹಾಯ ಮಾಡ್ತಾ ಇರ್ತಾರೆ, ಕೊನೆಯಲ್ಲಿ ಏನೋ ಒಂದು ಸ್ವಲ್ಪ ಜಗಳ ಆಗಿ ಬಿಟ್ಟು ಹೋಗಿರೋದು ಜಗಳಾನೇ ಇಂಪಾರ್ಟೆಂಟ್ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ನಾವು ಯೋಚನೆ ಮಾಡ್ಬೇಕು. ಇದರಲ್ಲಿ ಕಲಿಯುಗದಲ್ಲಿ ಒಳ್ಳೆ ಕೆಲಸನೂ ಮಾಡೋರು ಇದಾರೆ, ಕೆಟ್ಟ ಕೆಲಸನೂ ಮಾಡೋರು ಇದಾರೆ. ನಿರಂತರವಾಗಿ ಕೆಟ್ಟ ಕೆಲಸ ಮಾಡೋರಿಗೆ ನೀವು ಸ್ಕ್ರಿಪ್ಟ್ ಹಾಕಿ, ಏನೋ ಒಳ್ಳೇದು ಮಾಡಿದಾಗ ಕೊನೆಯಲ್ಲಿ ಏನೋ ಬಂದಾಗ ಅದನ್ನೇ ನಾವು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಈಗ ಅದನ್ನ ನಾವು ಸಮಾಜ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೊಂದು ಒಳ್ಳೆ ಕೆಲಸಗಳೆಲ್ಲ ಒಂದು ಸಣ್ಣ ತಪ್ಪು ಕೆಲಸ ಅದನ್ನೆಲ್ಲ ಹೊಡೆದಾಕ್ಬಿಡುತ್ತೆ. ಆ ಸಣ್ಣ ತಪ್ಪು ಕೆಲಸನೇ ಎತ್ತಿ ಪ್ರಾಮುಖ್ಯವಾಗಿರುತ್ತೆ ಅದಲ್ವಾ? ಮಾಡಿರ್ತಕ್ಕಂಥ ಹಿಂದೆಲ್ಲ ಹೊಟ್ಟೋಯ್ತಾ ಕೆಟ್ಟದೇ ಎದ್ದು ಕಾಣಿಸುತ್ತೆ. ಸರಿ ಗುರುಜಿ, ನಂದು ಕರೆ ಸದ್ಯವಾಗಿದೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ, ನಿಮ್ ಹೆಸರು ಹೇಳಿ, ಹುಟ್ಟಿರೋ ದಿನಾಂಕ ಹೇಳಿ. ನಾರಾಯಣ ಸ್ವಾಮಿ ಅಂತ. 1-7-76. 1-7-76. ಓಕೆ, 76. ಸರಿ, ಟೈಮಿಂಗ್ಸ್?
ಬೆಳಿಗ್ಗೆ ಹತ್ತುವರೆ. ಬೆಳಿಗ್ಗೆ ಹತ್ತುವರೆ. ಸ್ಥಳ? ಬೆಂಗಳೂರು. ಬೆಂಗಳೂರು. ತುಂಬಾ ಫಾಸ್ಟ್ ಆಗಿ ಹೇಳಿದ್ರಿ, ಹೇಳಿ ಏನ್ ಪ್ರಶ್ನೆ ಕೇಳಬೇಕಿತ್ತು? ಅದೇ ಮದುವೆ ಬಗ್ಗೆ ಕೇಳಬೇಕು. ಸರಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಗುರುಜಿ ಅವರೇ ನಮಸ್ಕಾರ. ಸಾರ್ ಅನ್ನಿ. ನೋ ಗುರುಜಿ, ಗುರುಜಿ ಅಂದ್ರೆ ವಿದ್ಯೆ ಗುರುಜಿ, ಬಟ್ ಬೇರೆ ತರ ಗುರುಜಿ ಅಲ್ಲ ನಾನು. ಚಂದ್ರದೇಶ ನಡೀತಾ ಇದೆ. ಚಂದ್ರದೇಶದಲ್ಲಿ 2017 ಈಗ ಕೇತು ಮುಗಿದೋಗಿದೆ. ಚಂದ್ರ ಮತ್ತೆ ಶುಕ್ರ, ಚಂದ್ರ ಅಲ್ಲಿ 12 ಬರ್ತಾ ಇದೆ, 6-11 ಬರ್ತಾ ಇದೆ. ಇದಕ್ಕಿಂತ ಮುಂಚೆ ಸೂರ್ಯನಲ್ಲೂ 10-11. ಮದುವೆ ಆಗಿಲ್ವ ಇನ್ನು? ಮದುವೆ ಆಗಿಲ್ಲ ಸರ್, ಮದುವೆ ಆಗಿತ್ತು, ಡೈವರ್ಸ್ ಆಗಿದೆ. ಅದರಿಂದ ಮುಂದೆ ಬರ್ತಕ್ಕಂತ ದಿವಸಗಳಲ್ಲೂ ಸ್ವಲ್ಪ ಟಫ್ ಆಗಿದೆ. ಈಗ ಶುಕ್ರನಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಸಣ್ಣದಾಗಿದೆ. ಖಂಡಿತ ಅದು ಹಳೇದು ಕ್ಲಿಯರ್ ಆಯ್ತಾ ಎಲ್ಲ ಬಂತ? ಅದು ನಿಮ್ಮ ಓಕೆ. ಯಾರು ಇಷ್ಟಪಡ್ತಾ ಇದ್ದೀರಾ? ಯಾರು ಇಲ್ಲ, ಯಾರು ಸಿಕ್ಕಿಲ್ಲ. ಮುಂದೆ ಬರ್ತಕ್ಕಂತ ಸೂರ್ಯ ಭುಕ್ತಿಲಿ ಒಬ್ರು ಸಿಗ್ತಾರೆ, ಸ್ವಲ್ಪ ಇಂಟ್ರೆಸ್ಟೆಡ್ ಅಂದ್ರೆ ನೀವೇ ಸೆಲೆಕ್ಟ್ ಮಾಡಿ ಮಾಡ್ತಕ್ಕಂಥದ್ದು. ಗಾಂಧರ್ವ ವಿವಾಹ ಅಂತಾರೆ ಈಗ, ಲವ್ ಮ್ಯಾರೇಜ್ ಅಂತ ಹಿಂದೆ ಈಗ ಹೇಳ್ತಿವಲ್ಲ, ಹಿಂದೆ ಗಾಂಧರ್ವ ವಿವಾಹ ನಾವೇ ಸೆಟ್ ಮಾಡ್ಕೊಂಡ್ ಬಂದ್ಬಿಡೋದು, ಆಮೇಲೆ ತಂದೆ ತಾಯಿಗೆ ಅಪ್ರೂವ್ ಮಾಡೋದು. ಗಾಂಧರ್ವ ವಿವಾಹಕ್ಕೆ ಮುಹೂರ್ತದಲ್ಲಿ ವಿಶೇಷವಾಗಿ ಏನ್ ಹೇಳ್ತಾರೆ ಅಂದ್ರೆ, ಮುಹೂರ್ತನೇ ನೋಡಂಗಿಲ್ಲ ಗಾಂಧರ್ವ ವಿವಾಹಕ್ಕೆ, ಲವ್ ಮ್ಯಾರೇಜ್ ಅಲ್ಲೂ ಮುಹೂರ್ತ ನೋಡಂಗಿಲ್ಲ. ಅದು ನಮ್ಮ ಶಾಸ್ತ್ರದಲ್ಲೂ ಬರ್ದಿದ್ದಾರೆ. ಸೊ ಅವ್ರವ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಮನ್ಸ್ ಮನ್ಸ್ ಒಂದಾಗಿದೆ, ನೋ ಮುಹೂರ್ತ ಫಾರ್ ಇಟ್, ಅದಕ್ಕೆ ಫಿಕ್ಸ್ ಎಲ್ಲ ಮಾಡ್ಕೊಳ್ತಾರೆ ದಶರಥ ಹೇಳ್ದಂಗ್ ನೀವು. ಓಕೆ ಸರ್, ಮುಂದೆ ಆಗುತ್ತೆ, ಮುಂದೆ ಬರ್ತಕ್ಕಂತ ಕುಜದೇಶದಲ್ಲಿ ಖಂಡಿತ ಆಗುತ್ತೆ. ಸಾಧ್ಯವಾದಷ್ಟು ಪತ್ನಿ ಮನೋರಮಾ ದೇಹಿ ಮನೋವೃತ್ತಾನು ಸಾರಿಣೀಂ ತಾರಿಣೀಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವಂ ಅಂತ ಹೇಳ್ಕೊಳ್ಳಿ ಸರ್, ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ. ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹೇಳಿ ಹೆಸರು, ಹೇಳಿ ದಿನಾಂಕ ಹೇಳಿ. ಹೆಸರು ನಟೇಶ್ ಅಂತ ಹೇಳ್ಬಿಟ್ಟು. ದಿನಾಂಕ ಬಂದು 17/1/1992. 17/1/1992 ಅಲ್ವಾ? '92. ಟೈಮಿಂಗ್ಸ್? ಮಧ್ಯಾಹ್ನ 4:30. 4:30. ಸರಿ. ಸ್ಥಳ? ಹಾಸನ. ಸರಿ, ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಕೇಳಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ, ನಾವು ನಿಮ್ ಕಾರ್ಯಕ್ರಮ ತುಂಬಾ ದಿವಸದಿಂದ ನೋಡ್ತಿದೀವಿ, ತುಂಬಾ ದಿವಸದಿಂದ ಕರೆ ಮಾಡ್ತಿದ್ವಿ ಗುರುಜಿ. ಓಕೆ, ಇವತ್ತು ಲೈನ್ ಸಿಕ್ಕಿದೆ? ಸಿಕ್ಕಿದೆ. ಓಕೆ, ಇದು ಬರ್ತಕ್ಕಂಥದ್ದು ಚಿತ್ತ ನಕ್ಷ, ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಪ್ರಸ್ತುತ ಇವಾಗ ಗುರುದೇಶ ನಡೀತಾ ಇದೆ. ಗುರುದೇಶದಲ್ಲಿ 2019 ಶನಿ ಭುಕ್ತಿ, ಗುರು ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ. ಏನ್ ಕೇಳ್ಬೇಕಾಯ್ತು ಸರ್? ಅವ್ನ ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು ಸರ್. ಎಂಕಾಮ್ ಮಾಡಿದಾನೆ, ಎಲ್ಲೂ ಸರಿಯಾಗಿ ಕೆಲ್ಸ ಆಸೆ ಆಗ್ತಿಲ್ಲ ಅವನ್ಗೆ. ಈಗ ಪ್ರಸ್ತುತ ಬರ್ತಕ್ಕಂತ ಬುಧನಲ್ಲಿ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ, ಆದ್ರೂ ಕೂಡ ಇವ್ರಿಗೆ ಮೀಡಿಯಂ ಆಗಿರ್ತಕ್ಕಂಥ ಕೆಲಸನೇ ಇರುತ್ತೆ ಜೀವನ ಪರ್ಯಂತ. ಬಿಸ್ನೆಸ್ ಮಾಡಕ್ ಹೋಗ್ಬಾರ್ದು ಫಸ್ಟ್, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನೋ ಬಿಸ್ನೆಸ್, ಅವರು ಸ್ವಲ್ಪ ದಿವಸ ಬೇಜಾರಾಗ್ಬಿಟ್ಟು ಬಿಸ್ನೆಸ್ ವಾಲ್ತಾರೆ. ಬಿಸ್ನೆಸ್ ಅಲ್ಲೂ 8 5:12 ಕಾಂಬಿನೇಷನ್, 6:12 ಕಾಂಬಿನೇಷನ್, ಬಿಸ್ನೆಸ್ ಅಂತೂ ಖಂಡಿತ ಆಗಲ್ಲ. ಕೆಲಸ ಸಿಗಬೇಕು ಅಂತಂದ್ರೆ ಒಂದು ಸಣ್ಣ ತಂತ್ರ ಇದೆ, ಸಾಧ್ಯವಾದಷ್ಟು ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಗೋಲ್ಡನ್ ಟಪಾಸ್ ಅಂತ ಒಂದು ರಿಂಗ್ ಸಿಗುತ್ತೆ, ಬಲಗೈ ತೋರ್ ಬೆಳಗ್ ಹಾಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ಇರುವೆ ಇರುತ್ತಲ್ಲ, ಇರುವೆ ಕೇಳಿಸ್ತಾ ಇದೆಯಾ? ಇರುವೆಗೆ ಅಕ್ಕಿ ಇಟ್ಟು ಸ್ವಲ್ಪ ಸಕ್ಕರೆ ಸ್ವಲ್ಪ ತುಪ್ಪ ಮಿಶ್ರಣ ಮಾಡಿ ಮಂಗಳವಾರದಿಂದ ಶುರು ಮಾಡ್ಬೇಕಿದು. ಮಂಗಳವಾರದಿಂದ ಶುರು ಮಾಡಿ 48 ಕಾಲ ಪ್ರತಿನಿತ್ಯ ಬೆಳಿಗ್ಗೆ 6-7 ಎಲ್ಲೆಲ್ಲಿದೆಯೋ ಒಂದ್ ಹಿಡಿ ಅಥವಾ ಒಂದು ಬಟ್ಲಷ್ಟು ಎಲ್ಲಾ ಕಡೆ ಹಾಕೊಂಬನ್ನಿ. ಕೆಲಸ ಶಡದ ಸಿದ್ಧ, 48 ಆದ್ಮೇಲೆ ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ಇನ್ನೊಂದು ಕರೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕಿತ್ತು. ಹೇಳಿ ಮಾ, ಏನ್ ಸಮಸ್ಯೆ ಇದೆ? ಹುಟ್ಟಿರೋ ದಿನಾಂಕ ಹೇಳಿ. 2/5/1998. ಟೈಮಿಂಗ್ಸ್ ಈವ್ನಿಂಗ್ 6:30. 6:30 ಸಾಯಂಕಾಲ. ಸರಿ. ಸ್ಥಳ? ಪ್ಲೇಸ್ ಮಂಡ್ಯ. ಓಕೆ ಸರಿ. ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. ಕೇಳಿ ಮಾ, ಕೇಳಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಮೇಡಮ್. 2/1998. ಓಕೆ, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ರಾ? ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದಲ್ಲಿ ಈಗ ಬುಧದೇಶ ನಡೀತಾ ಇದೆ. ಬುಧದೇಶದಲ್ಲಿ 2000 December ವರೆಗೂ ಸೂರ್ಯ ಭುಕ್ತಿ, ಬುಧ ಮತ್ತೆ ಸೂರ್ಯ. 6/9/12. ಎಜುಕೇಶನ್ ಚೆನ್ನಾಗಿ. ಏನ್ ಓದ್ತಾ ಇದ್ರಿ ಈಗ? ಬಿ ಎ ಮಾಡ್ತಿದ್ದೀನಿ ಸರ್. ನಾನು ಆಕ್ಚುಲಿ ಮೆಡಿಸಿನ್ ಟ್ರೈ ಮೆಡಿಕಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮೆಡಿಸಿನ್ ಟ್ರೈ ಮಾಡಿದ್ರೆ 100% ಸಕ್ಸಸ್ ಇರೋದು. ಯಾಕೆ ಮಿಸ್ ಮಾಡಿದ್ರಿ? ನೀಟ್ ಬರ್ದಿಲ್ವಾ? ಮಿಸ್ ಆಗಿ ಸೀಟ್ ಮಿಸ್ ಆಗೋಯ್ತು. ಸೀಟ್ ಮಿಸ್ ಆಯ್ತಾ? ಮಾರ್ಕ್ಸ್ ಮಿಸ್ ಆಯ್ತಾ? ಅಂದ್ರೆ ಡಿ ಕಟ್ಬೇಕಾಗಿತ್ತು. ಡಿ ಕಟ್ಬೇಕಾದ್ರೆ ಬಂದೆಲ್ಲ ಆಯ್ತು, ಡಿ ತಗೊಳಕ್ ಆಗ್ಲಿಲ್ಲ, ಅದ್ರಿಂದ ಮಿಸ್ ಆಯ್ತು. ಗವರ್ಮೆಂಟ್ ಅವ್ರಿಗೆ ಮಾತಾಡ್ಬೇಕಿದೆಲ್ಲ ನಾವು. ಅದೇ ನೆಕ್ಸ್ಟ್ ಇಯರ್ ಅಮೂಲ್ಯವಾದಂತ ಸೀಟ್ ಕಳ್ಕೊಂಡ್ರಪ್ಪ ಈ ತರ ಎಲ್ಲ ನೋಡಿ. ಬಂದಿರೋ ಟೈಮ್ಗೆ
ಸ್ವಲ್ಪ ಸ್ಪೆಷಲ್ ಕೋಟ ಮಾಡಬೇಕು. ಬಂದ ದಿವಸ ಏನಾದರೂ ಡಿ ಡಿ ತೆಗೆಕಾಗದೇ ಇರೋ ನೆಕ್ಸ್ಟ್ ಒಂದ್ ದಿವಸ ಕೊಡಬೇಕು ಅಂತ. 6912 6912 7-11 ಕಾಂಬಿನೇಷನ್ ಮೆಡಿಸಿನ್ ಮಾಡಿಸುತ್ತೆ, ಅದ್ಭುತವಾಗಿದೆ. ಇನ್ನೊಂದ್ಸತಿ ಬರೀತೀರಾ? ಟ್ರೈ ಮಾಡಿ, ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ಸಿಗುತ್ತಾ ಅಂತ ಕೇಳಿ. ಸಿಗುತ್ತೆ ಚಾನ್ಸ್, ಖಂಡಿತ ಚಾನ್ಸಸ್ ಸಿಗುತ್ತೆ. ಯಾಕಂದ್ರೆ ನಾನು ಮೆಡಿಸಿನ್ ಅಂದ್ರೆ ನೀವು ಅದನ್ನೇ ಹೇಳಕ್ ಬಂದ್ರಿ, ಅದು ಕೋಇನ್ಸಿಡೆನ್ಸ್ ಆಯ್ತು. ಬುಧ ದೇಶ ಈಗ ಬರ್ತಕ್ಕಂತ ಯಾವಾಗ ನೆಕ್ಸ್ಟ್ ನೀಟ್ ಇರೋದು? ನೆಕ್ಸ್ಟ್ ಮೇ ನಲ್ಲಿ, ಮೇ 6. ವಿನ್ ಆಗ್ತೀರಾ? ವಿನ್ ಆಗ್ತೀರಾ, ಖಂಡಿತ ವಿನ್ ಆಗ್ತೀರಾ. ಓಂ ಐಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಈ ತರ ಕಷ್ಟಗಳು ಬರಲ್ಲ. ಓಂ ಐಂ ನಮಃ. ಅದರ ಜೊತೆಗೆ ಸಾಧ್ಯವಾದರೆ ಬಲಗೈ ಉಂಗ್ರದ ಬೆರಳಿಗೆ ಸ್ಟಾರ್ ರೂಬಿ ಅಂತ ಸಿಗುತ್ತೆ, ಸ್ಟಾರ್ ರೂಬಿ ಅಂತ ಹಾಕೊಳ್ಳಿ. ನೀವು ಎಕ್ಸಾಮ್ ಚೆನ್ನಾಗಿ ಬರ್ತೀರಿ, ಈ ತರ ಸಣ್ಣ ಸಣ್ಣದ ಹೋಗಲ್ಲ, ಅರ್ಧದಲ್ಲಿ ಬಂದು ಹೊಟ್ಟೋಗಿದೆ, ದೈವ ನಿರ್ಣಯ ಏನೋ ಆಗಿಲ್ಲ. ಮತ್ತೆ ಇನ್ನೊಂದ್ಸತಿ ಮಾಡಿ, ಸಕ್ಸಸ್ ಆಗುತ್ತೆ. ಬಟ್ ಬೀನ ಬಿಡಬೇಡಿ, ಯಾಕಂದ್ರೆ ಬರ್ತಕ್ಕಂತ ಭುಕ್ತಿ ಅಂತರ್ಭುಕ್ತಿ ನಾವು ನೋಡಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ ಓಂ ಐಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಸಣ್ಣ ಆಗ್ಬೇಕು ಅಂತ ಆಸೆ ಇರೋರಿಗೆ, ಸ್ವಲ್ಪ ಜಾಸ್ತಿ ತಿಂತ ಇರೋರು ಸ್ವಲ್ಪ ಕಡಿಮೆ ತಿಂದು ಮೇಂಟೈನ್ ಮಾಡಿ ಈ ಒಂದು ಫಿಂಗರಿಂಗ್ ನ ಹಾಕೊಂಡ್ರೆ ಖಂಡಿತ ನೀವು ಸಣ್ಣಕ್ಕಾಗ್ತಿದ್ದೀರಾ. ನಾನು ನೋಡ್ತಾ ಇದ್ದೀರಾ, ನಾನು ಎರಡು ಬೆರಳಿಗೆ ಹಾಕೊಂಡಿದ್ದೀನಿ ಈ ಫಿಂಗರಿಂಗ್ ನ. ಇದು ಹಾಕೊಂಡ್ರೆ ಖಂಡಿತ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಒಂಥರ ಎನರ್ಜಿ ವೈಬ್ರೇಷನ್ ಇರುತ್ತೆ ನಿಮ್ಮಲ್ಲಿ, ಗೊತ್ತಾಗತ್ತೆ ನಿಮ್ಗೆ ಎಲ್ಲೆಲ್ಲಿ ಫ್ಯಾಟ್ ಲೂಸ್ ಆಗ್ತಿದೆ ಅಂತ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿದ್ರೆ, ನಾನು ಡೈಲಿ ವೇಟ್ ಮಷಿನ್ಗೆ ಹೋಗೋದು ವೇಟ್ ಚೆಕ್ ಮಾಡೋದು ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸಣ್ಣಕ್ಕಾಗಬೇಕು ಅನ್ನೋ ಆಸೆ ನನಗೂ ಕೂಡ ತುಂಬಾ ಇತ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಬ್ರೇಕ್ ನ ತಗೊಂಡು ವಾಪಸ್ ಬರ್ತೀನಿ. ಟೇಕ್ ಬ್ರೇಕ್. ಸಣ್ಣದೊಂದು ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಹಾಗೇನೆ ಅರವಿಂದ್ ಅವರೇ, ಏನ್ ಹೇಳ್ತೀರಾ ಕೊನೆಯದಾಗಿ? ಇವಾಗ ತುಂಬಾ ಜನ ಕ್ಲಾಸಸ್ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಟಿವಿ ನೋಡ್ತಾ ಕೂತಿರ್ತಾರೆ, ನೀವು ಕಲ್ತಿರುವಂತ ವ್ಯಕ್ತಿ ಕಣ್ಮುಂದೆ ಇದ್ದೀರಾ, ಸೊ ಏನ್ ಹೇಳ್ತೀರಾ ಅವ್ರಿಗೆ? ಈಗ ಒಂದ್ ಕಾಲ್ ತಗೊಂಡಲ್ಲ, ಮೆಡಿಸಿನ್ ಅಂತ ಇವರು ಹೇಳಿದ್ರು, ಅವ್ರು ಮಾಡ್ಬೇಕು ಅಂತ ಹೇಳಿದ್ರು, ಕೋಇನ್ಸಿಡೆನ್ಸ್ ಸೇಮ್ ಆಗಿ ಹೇಳಿದ್ರು. ಸೊ ಅಷ್ಟು ಪ್ರೆಡಿಕ್ಷನ್ ಆಗಿ ಅಷ್ಟು ಅಕ್ಯುರೇಟ್ ಆಗಿ ಯಾವ್ದ್ರೊಳಗೆ ಹೇಳಕ್ ಆತ ಹೇಳಿ. ಹೌದು, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಅದೊಂದಲ್ಲೇ ಬರಕ್ ಸಾಧ್ಯ ಅಂದ್ರೆ ನಕ್ಷತ್ರ ನಾಡಿ. ಕ್ಲಾಸ್ ಇವ್ರು ಮಾಡ್ತಿದಾರೆ, ಇವ್ರು ದುಡ್ಡು ಮಾಡ್ಬಿಡ್ತಾರೆ ಅಂತ ಬಂದು ಕಲಿಯೋದಕ್ಕಿಂತ ನೀವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಎಲ್ಲಿದ್ರು ಬಂದು ಕಲಿತೀರಾ. ಹೌದು, ಯಾವ ಊರಲ್ಲಿ ಇದ್ರೂ ಕಲಿಬಹುದು. ಪ್ಲಸ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಯಾವ ವಿದ್ಯೆ ಆಗ್ಲಿ ಬರಲ್ಲ. ನಾವು ಮಕ್ಳಿಗೆ ಹೇಳೋದು ಅದನ್ನೇ, ನೀವು ಬಂದು ಕ್ಲಾಸ್ ಅಲ್ಲಿ ಕೇಳ್ತೀರಾ, ನಿಮ್ ಮನೆಗೆ ಹೋಗಿ ಪಾಠ ಮಾಡಿ ಅಂದ್ರೆ ನೀವು ರಿವಿಷನ್ ಮಾಡಿ ಬಂದು ಡೌಟ್ಸ್ ಕೇಳೋದ್ರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಪಾಠ ಕಲ್ತಿದ್ದೀರಾ ಅಂತ. ಒಂದು ಡೈಲಾಗ್ ಏನ್ ಹೇಳ್ತೀವಿ ಅಂದ್ರೆ, ನೀನ್ ಕೇಳೋ ಕ್ವಶನ್ ಅಲ್ಲಿ ನೀನ್ ಎಷ್ಟು ಪ್ರಾಕ್ಟೀಸ್ ಮಾಡಿದೆ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನೀವು ಬಂದು ಕಲ್ತು ರೂಲ್ಸ್ ಗೊತ್ತಾದ್ರೆ ನಿಮ್ಗೆ ಮುಂದೆ ಏನಾಗುತ್ತೆ ಬೇರೆಯವ್ರಿಗೆ ಹೇಳಕ್ಕೂ ಸಾಧ್ಯ. ಮೊದ್ಲು ನಿಮ್ದು ನೋಡ್ಕೊಂಡು ಆಮೇಲೆ ನಾನು ಹೇಳಕ್ ಸಾಧ್ಯನಾ, ಆಮೇಲೆ ಬೇರೆಯವರಿಂದ ನನಗಿಂದ ಬೇರೆಯವ್ರಿಗೆ ಉಪಯೋಗ ಆಗುತ್ತೋ ಇಲ್ವೋ ಅದನ್ನು ನೋಡ್ಕೊಂಡು ಉರಿದೇ ತರ ಬಂದು ಜಾಸ್ತಿ ಕಲ್ತಾಗ ತುಂಬಾ ಉಪಯೋಗ ಆಗುತ್ತೆ. ನಮ್ಮೂರಲ್ಲಿ ಹೇಳ್ಕೊಡ್ತಾ ಇಲ್ಲ ಅಂತೆಲ್ಲ ಅನ್ಕೊಳ್ಳೋದಕ್ಕಿಂತ, ಯಾವ್ದು ನಿಯರೆಸ್ಟ್ ಪ್ಲೇಸಸ್ ಯಾವ ಊರ್ ಇರುತ್ತೋ ಆ ಊರಿಗೆ ಹೋಗ್ಬಿಟ್ಟು ಅಟೆಂಡ್ ಮಾಡಿ ಕ್ಲಾಸಸ್ ನ ಕೂಡ ಅಟೆಂಡ್ ಮಾಡಬಹುದು. ಯಾಕಂದ್ರೆ ಗುರುಜಿ ಪ್ರತಿಯೊಂದು ಊರಲ್ಲೂ ಕೂಡ ತಗೊಳ್ತಾ ಇದಾರೆ. ಇನ್ನೊಂದೇನಂದ್ರೆ ಎಷ್ಟೋ ಜೋಶಿಗಳ ಹತ್ರ ಹೋಗಿ ಎಷ್ಟೋ ದುಡ್ಡು ಕಳ್ಕೊಂಡಿರ್ತೀರ. ಹೌದು, ಇಲ್ಲಿ ನೀವು ದುಡ್ಡು ಕಳೋದಕ್ಕಿಂತ ಇನ್ನ ಜಾಸ್ತಿ ಕಲಿತಾ ಇದೀರಾ. ಆಮೇಲೆ ಬುಕ್ಸ್ ಕೊಡ್ತಾರೆ, ಓರಲ್ಲಾಗಿ ಹೇಳ್ಕೊಟ್ಬಿಡಲ್ಲ, ಫೋರ್ ಟೈಪ್ಸ್ ಆಫ್ ಬುಕ್ಸ್ ಕೊಡ್ತಾರೆ, ಅದ್ರಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ. ಆಮೇಲೆ ಪ್ರತಿ ನಂಬರ್ ಇಂದ ಏನೇನ್ ಬರುತ್ತೆ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ತನಕ ಎಲ್ಲ ಬುಕ್ ಅಲ್ಲಿದೆ, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಆಲ್ಮೋಸ್ಟ್ ಲೈಕ್ ಮೋರ್ ದನ್ 15 ಸಾಫ್ಟ್ವೇರ್ಸ್ ಕೊಡ್ತಾರೆ. ಮೇನ್ ಥಿಂಗ್ ನೀವು ಮೊಬೈಲ್ ಫೋನ್ ಹೇಗೆ ಯೂಸ್ ಮಾಡೋದು ಗೊತ್ತಾಗಬೇಕು. ಅದೊಂದು ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್ ಪಡ್ತಾ ಇದಾರೆ. ಮೊಬೈಲ್ ಫೋನ್ ಎಷ್ಟೋ ಜನಕ್ಕೆ ವಯಸ್ಸಾದವ್ರು ಗೊತ್ತಿಲ್ಲ, ಸ್ವಲ್ಪ ಎಂಗೇಜ್ ಇರೋರು 25-26-30 ವರ್ಷದ ಕಲಿತಾರೆ. ಹೆಂಗೆ ಓಲ್ಡ್ ಏಜ್ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ ಅಂತಂದ್ರೆ ಪ್ಲೇ ಸ್ಟೋರ್ ಗೊತ್ತಿಲ್ಲ ಅವ್ರಿಗೆ ಏನಂತಂದ್ರೆ, ಅದ್ರಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇಲ್ಲ ಅಂತಂದ್ರೆ ಪ್ಲೇ ಸ್ಟೋರ್ ಗೊತ್ತಿರೋರು ಡೌನ್ಲೋಡ್ ಮಾಡೋರು 2 ನಿಮಿಷ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿರ್ತಾರೆ. ಸ್ವಲ್ಪ ವಯಸ್ಸಾದ್ರು ಬಂದಾಗ ಲೇಟೆಸ್ಟ್ ಟೆಕ್ನಾಲಜಿ ಸ್ವಲ್ಪ ಅವ್ರು ಯೂಸ್ ಮಾಡಕ್ ಗೊತ್ತಿರಲ್ಲ, ಒಂದ್ಸಲ ಟಚ್ ಮಾಡಿದ ಅದೇನೋ ಆಗುತ್ತೆ. ಆಮೇಲೆ ವಿಭೂತಿ ಅಂತಾರೆ, ವಿಭೂತಿ ಎಲ್ಲಿದೆ ಸರ್ ಹೇಳ್ಕೊಡಿ ಅಂತ ನಿಂತ್ಕೊಂಡ್ಬಿಡ್ತಾರೆ. ಮುಂಚೆ ಬಂದು ಕಲ್ತ್ಬಿಟ್ರೆ ಅಲ್ಲಿ ಇರ್ತಾರೆ, ಹೆಲ್ಪ್ ಮಾಡೋರು ಇರ್ತಾರೆ, ಹೆಲ್ಪ್ ಮಾಡೋರು ಇರ್ತಾರೆ, ಹಾಫ್ ಅನ್ ಅವರ್ ಕೂತ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಎಂತೆಂತವ್ರು ಎಫ್ ಬಿ ನ ಯೂಸ್ ಮಾಡ್ತಾರೆ. ಇವಾಗ ಪ್ಲೇ ಸ್ಟೋರ್ ಎಲ್ಲ ಕಲಿಯೋದು ತುಂಬಾ ಕಷ್ಟದ ಕೆಲಸ ಅಲ್ವೇ ಅಲ್ಲ, ಯಾರು ಬೇಕಾದ್ರೂ ಕಲಿಬಹುದು, ಆಸಕ್ತಿ ಇರೋರು ಖಂಡಿತ ಕಲ್ತೆ ಕಲಿಬಹುದು. ಧನ್ಯವಾದ ಅರವಿಂದ್ ಅವರ ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಚೆನ್ನಾಗಿ ಮಾತನಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಗುರುಜಿ, ಬ್ಯಾಂಗ್ಳೂರಲ್ಲಿ 22 ಹಾಗೂ 23 ತಾರೀಕಿಗೆ ಕ್ಲಾಸಸ್, ಹಾಗೂ ರಿಫ್ರೆಶರ್ ಕ್ಲಾಸ್ ಡಿಸೆಂಬರ್ ಅಲ್ಲಿ ಮಾಡಿದ್ದು ಅನ್ಸುತ್ತೆ. ಡಿಸೆಂಬರ್ ಅಲ್ಲಿ ನಾವು ಮಾಡಿರೋದು, ಡಿಸೆಂಬರ್ ಆದ್ಮೇಲೆ ಡಿಸೆಂಬರ್ ಜನವರಿ ಫೆಬ್ರವರಿ ಹೈಯರ್ ಕ್ಲಾಸ್ ಎಲ್ಲ ಮುಗಿದು ಏಪ್ರಿಲ್ ಬರ್ತಾ ಇದೆ, ಬಹಳಷ್ಟು ದಿವಸ ಆಗಿದೆ. ಆಲ್ರೆಡಿ ತುಂಬಾ ಜನನೇ ರಿಜಿಸ್ಟರ್ ಆಗ್ಬಿಟ್ಟಿದೆ, ತುಂಬಾ ಜನ ರಿಜಿಸ್ಟರ್ ಆಗಿದ್ದಾರೆ. ಮೋಸ್ಟ್ ಒಂದು ಕಟ್ ಆಫ್ ಇಡಬೇಕು ಅನ್ಸುತ್ತೆ, ಯಾಕಂದ್ರೆ ರಶ್ ಆಗ್ಬಿಟ್ರೆ ದೊಂಬಿ ತರ ಹೋಗ್ಬಿಟ್ಟು ಒಂದು ಕಲ್ಯಾಣ ಮಂಟಪದಲ್ಲಿ ನಾವೆಲ್ಲ ಮಾಡ್ಕೊಳಕ್ ಹೋದ್ರೆ ಚೆನ್ನಾಗಿರಲ್ಲ. ಅದು ಸುಮ್ನೆ ಮದುವೆ ಮಾಡ್ದಂಗಿರುತ್ತೆ ಹೊರತು ಯಾರು ಅವ್ರವ್ರು ಮಾತಾಡ್ಕೊಳ್ತಾರೆ ಯಾರ್ದೋ ಮದುವೆ ಆಗ್ತದೆ ಅಂತ ಅನ್ಕೊಂಡ್ಬಿಡ್ತಾರೆ, ಆ ತರ ತಪ್ಪಾಗುತ್ತೆ. ಕರೆಕ್ಟ್ ಆಗಿ ನಿಖರವಾಗಿ ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಯಾರು ರಿಜಿಸ್ಟರ್ ಆಗ್ತಾರೋ ಫಸ್ಟ್ ರಿಜಿಸ್ಟರ್ ಆಗಿ, ಮತ್ತೆ ಹುಬ್ಳಿಲೂ ಅಷ್ಟೇ ಬಹಳಷ್ಟು ಜನ ಆಗಿದ್ದಾರೆ,
ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಸೀಟ್ಸ್ ಅವೈಲೇಬಲ್ ಇದೆಯೋ ಇಲ್ವೋ ಅಂತ ನಾನು ಟ್ಯೂಸ್ಡೇ ಒಳಗಡೆ ಕಟ್ ಆಫ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಸುಮ್ಮನೆ ತುಂಬಿಕೊಂಡ್ರೆ ಅದು ಸುಮ್ಮನೆ ಅದು ಚೆನ್ನಾಗಿರಲ್ಲ. ಫಸ್ಟ್ ಬಂದವರಿಗೂ ಅವರು ಇಚ್ಛೆಯಿಂದ ಬಂದಿರ್ತಾರೆ, ಲಾಸ್ಟ್ ಲಾಸ್ಟ್ ಬಂದವರು ಏನೋ ಕೇಳಿ ಲಾಸ್ಟ್ ವರ್ಗೂ ವೇಟ್ ಮಾಡ್ತಾರೆ ಏನಾಗುತ್ತೋ ನೋಡೋಣ ಏನಾಗುತ್ತೋ ನೋಡೋಣ ಅಂತ. ಅಂತವ್ರು ಲಾಸ್ಟ್ ಅಲ್ಲಿ ಬಂದ್ಬಿಡ್ತಾರೆ, ಬಹಳ ಕಷ್ಟ ಅದು. ಸೊ ಇಷ್ಟು ಲಿಮಿಟೆಡ್ ಅಂತ ಇಟ್ಕೊಂಡು ಮಾಡೋದು. ಮತ್ತೆ ಏನಾದ್ರು ಎಕ್ಸ್ಟ್ರಾ ಇತ್ತು ಅಂದ್ರೆ ನೆಕ್ಸ್ಟ್ ಹುಬ್ಳಿಗೆ ಬರ್ತೀನಿ, ಒಂದ್ 6 ತಿಂಗಳಾದ್ರೆ ಬರ್ತೀನಿ, ಅವಾಗ ಸೇರ್ಕೊಳ್ಳಿ. ಸೊ ಅದಕ್ಕೆ ಹೇಳೋದು, ರಿಜಿಸ್ಟರ್ ಆಗಿದ್ರೆ ಫಸ್ಟ್ ರಿಜಿಸ್ಟರ್ ಹಾಕೊಳ್ಳಿ, ಡೈರೆಕ್ಟ್ ಆಗಿ ಬರ್ತೀವಿ, ನಮ್ದು ಹೆಸರು ಬರ್ಕೊಳ್ಳಿ, ಅದೆಲ್ಲ ಅದೆಲ್ಲ ಆಗೋದಿಲ್ಲ. ಸುಮ್ಮನೆ ಲೆಕ್ಲರ್ ಹಾಸ್ಕೊಂಡ ತರ ಅದೆಲ್ಲ ಲೆಕ್ಕ. ಸೊ ಲೆಕ್ಲರ್ ಹಾಸ್ಕೊಂಡ ಬೇಡವೇ ಬೇಡ, ರಿಜಿಸ್ಟರ್ ಆಗಿ ಈಸಿಯಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮತ್ತೆ ಆಂಡ್ರಾಯ್ಡ್ ಬಗ್ಗೆ ಹೇಳ್ತಾ ಇದ್ರು, ಆ್ಯಪ್ ಬಗ್ಗೆ ಭಾಳ ಈಸಿ ಆಗಿರ್ತಕ್ಕಂಥದ್ದು. ಭಾಳ ಮೊಬೈಲಲ್ಲೇ ತುಂಬ ಕೆಲವರು ಮುಳುಗ್ತಾರೆ, ಅದನ್ನ ಬಿಟ್ಬಿಟ್ಟು ನಾನು ಪಾಠ ಕೇಳಿದ್ರೆ ಸಾಕು, ಸುಮ್ಮನೆ ಅದು ಬುಕ್ ಮುಟ್ಟಿ ಇಟ್ಬಿಟ್ಟು ಅದನ್ನ ಫೋನ್ ಇಟ್ಕೊಂಡ್ರು ಸಾಕು, ತಲೆ ಒಳಗೆ ಹೋಗುತ್ತೆ. ಅಷ್ಟು ಮಗುಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತೀನಿ. ಬಹುಶಃ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಕುತ್ಕೊಂಡ್ಬಿಟ್ರು ಕೂಡ ಕಲ್ತ್ಕೊಂಡ್ಬಿಡುತ್ತೆ. ಇವಾಗ ತಾನೆ ಅರವಿಂದ್ ಅವ್ರು ಹೇಳ್ತಾ ಇದ್ರು, ನಾ ನಿಮ್ ಮಗಳ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ, ಸೊ ಅವರು ಎಲ್ಲೆಲ್ಲಿ ಲವೆನ್ ಇಲ್ಲ ಪಪ್ಪ ಇವನು ಸರಿಯಾಗಿ ಓದೋದಿಲ್ಲ ಅಂತ ಏನೋ ಹೇಳ್ತಾ ಇದ್ರು. ನಿಮ್ ಜೊತೆ ಕೂತ್ಕೊಂಡು ನಕ್ಷತ್ರ ನಾಡಿದ ಕಾಂಬಿನೇಷನ್ ಫೋರ್ಸ್ಟ್ಯಾಂಡರ್ಡ್ 12 ಬಂದ್ರೆ ಸಾಕು, ವ್ಯಯ ಬಿಡು ಪಪ್ಪ, ಏನ್ ಮಾಡಿದ್ರು ಲಾಸ್. 11 ಎಲ್ಲೂ ಇಲ್ಲ ಪಪ್ಪ, ಜಯ ಇಲ್ಲ ಬಿಡು. ಸೊ ಅಷ್ಟು ಈಸಿ ಆಗಿರ್ತಕ್ಕಂಥದ್ದು. ಸುಮ್ನೆ ಅವ್ರು ಹೇಳ್ತಾರೆ ಇದೆಲ್ಲ ಸುಳ್ಳು ಹೇಳ್ತಾರೆ, ಅವೆಲ್ಲ ಏನಿಲ್ಲ, ಬಂದು ಯಾರು ಬೇಕಾದ್ರು ಕಲ್ತ್ಕೋಬೇಕಂತದ್ದು, ಏನು ತೊಂದರೆ ಏನಿಲ್ಲ. ಓಕೆ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಅರವಿಂದ್ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಗುರುಜಿ, ನೀವಂತೂ ಪ್ರತಿಯೊಂದು ಕರೆ ಮಾಡಿದವರಿಗೂ ಕೂಡ ಅವರ ಸಮಸ್ಯೆಗೆ ಒಂದು ಪಾಸಿಟಿವ್ ಮಾತನ್ನ ಆಡಿ ಖಂಡಿತ ಒಂದು ಒಳ್ಳೆಯ ಸಮಸ್ಯೆಗೆ ಬಗ್ಗೆ ಪರಿಹಾರನ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ವಿ. ನಕ್ಷತ್ರ ನಾಡಿಯ ಬಗ್ಗೆ ಕೂಡ ಅರವಿಂದ್ ಅವರು ತುಂಬಾನೇ ಚೆನ್ನಾಗಿ ಮಾತನಾಡಿದ್ದಾರೆ. ಕ್ಲಾಸಸ್ ಡೇಟ್ಸ್ ನ ಕೂಡ ನಾನು ಹೇಳಿದ್ದೀನಿ. March 25 and 26 ಹುಬ್ಳಿಯಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. April 22 and 23 ಬೆಂಗಳೂರಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಹಾಗೇನೆ ನೀವು ಕೂಡ ಕ್ಲಾಸಸ್ ನ ಅಟೆಂಡ್ ಮಾಡಬೇಕು ಅಂತ ಇದ್ರೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ನಕ್ಷತ್ರ ನಾಡಿಯನ್ನ ಕಲಿಯಿರಿ, ನಿಮ್ಮ ಜೀವನದಲ್ಲಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ. Thank you.